ಎಲ್ಲರಿಗೆ ಸ್ವಾಗತ. ನಾನು ಸ್ಮಿತಾ. ಶೈಕ್ಷಣಿಕ ಜಿಲ್ಲೆ ತುಮಕೂರಿನ ವಿಶ್ವವಿದ್ಯಾನಿಲಯ ಆವರಣದಲ್ಲಿ ಸ್ವಚ್ಛತೆ ಮರೀಚಿಕೆಯಾಗಿದ್ದು, ಕ್ಯಾಂಪಸ್ನಲ್ಲಿ ಕುಳಿತುಕೊಳ್ಳಲು ವಿದ್ಯಾರ್ಥಿಗಳು ಹಿಂದೇಟು ಹಾಕುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ತುಮಕೂರಿನ ವಿವಿ ಆವರಣದ ಡಾಕ್ಟರ್ ಪಿ ಸದಾನಂದ ಮಯ ಬ್ಲಾಕ್ ಸೇರಿದಂತೆ ಹಲವೆಡೆ ಸೊಳ್ಳೆಗಳ ಉದ್ಭವ ಸ್ಥಾನವಾಗಿ ಬದಲಾವಣೆ ಆಗಿದೆ. ಕೊಳಚೆ ನೀರು ಸಮಸ್ಯೆ ಒಂದು ಕಡೆಯಾದರೆ ತ್ಯಾಜ್ಯ ನಿರ್ವಹಣೆಯಲ್ಲಿಯೂ ವಿವಿ ಎಡವಟ್ಟು ಮಾಡಿಕೊಂಡಿತು. ಡ್ರೈನೇಜ್ ಪೈಪ್ ಹೊಡೆದು ಹೊರಬರುತ್ತಿರುವ ಕೊಳಚೆ ನೀರಿನ ದುರ್ವಾಸನೆಗೆ ವಿದ್ಯಾರ್ಥಿಗಳು ಹೈರಾಣಾಗಿದ್ದಾರೆ. ಕಸದ ರಾಶಿಯಿಂದ ಸಾಂಕ್ರಾಮಿಕ ರೋಗದ ಭೀತಿಯಲ್ಲಿರುವ ವಿದ್ಯಾರ್ಥಿಗಳು ಕ್ಯಾಂಪಸ್ನಲ್ಲಿ ಕುಳಿತುಕೊಳ್ಳಲು ಹಿಂದೇಟು ಹಾಕುತ್ತಿದ್ದಾರೆ. ಏನಾದರೂ ವಿವಿ ಆಡಳಿತ ಮಂಡಳಿ ಇತ್ತ ಗಮನ ಹರಿಸಿ ಸಮಸ್ಯೆಯನ್ನು ಬಗೆಹರಿಸಬೇಕಾಗಿದೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ಸರಿ, ತುಮಕೂರು ವಿಶ್ವವಿದ್ಯಾನಿಲಯ ಆವರಣಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಪಿ ಸದಾನಂದಮಯ ಬ್ಲಾಕ್ ಹಿಂಬದಿಯಲ್ಲಿ ಡ್ರೈನೇಜ್ ಸಮಸ್ಯೆ ಆಗ್ತಾ ಇದೆ. ಸೊ ಸಾಕಷ್ಟು ವಿದ್ಯಾರ್ಥಿಗಳು ಈ ಒಂದು ಇಲ್ಲಿ ದುರ್ವಾಸನೆಯಿಂದ ಹೈರಾಣ ಆಗ್ತಾ ಇದ್ದಾರೆ. ಇದಕ್ಕೆ ಇದು ನಿಮ್ಮ ಗಮನಕ್ಕೂ ಕೂಡ ಬಂದಿದೆ, ಏನಾಗ್ತಾ ಇದೆ ಇಲ್ಲಿ ಸಮಸ್ಯೆ, ಯಾವಾಗ ಇದು ಬಗೆಹರಿಯೋದು ಅಂತ? ಮೇಡಮ್, ಈ ಡ್ರೈನೇಜ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ಡ್ರೈನೇಜ್ ಯುಜಿಡಿ, ಅದು ಬ್ಲಾಕ್ ಆಗಿತ್ತು. ಅದು ಮೇನ್ ಪೈಪ್ ಲೈನ್ಗೆ ಹೋಗ್ಬೇಕಿತ್ತು, ಕಾರ್ಪೊರೇಷನ್ ಪೈಪ್ ಕನೆಕ್ಟ್ ಆಗ್ಬೇಕಿತ್ತು. ಇದು ಹಳೆ ಕಟ್ಟಿದಾಗ ಸಣ್ಣ ಸಣ್ಣ ಪೈಪ್ ಹಾಕಿದ್ರು, 3 inches ಪೈಪ್ ಹಾಕಿದ್ರು, ಹಾಗಾಗಿ ಓವರ್ ಫ್ಲೋ ಆಗ್ತಿತ್ತು. ಕಂಪ್ಲೀಟ್ ಯುಜಿಡಿ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, 3-4 days ಒಳಗೆ ಮುಗಿದು ಹೋಗ್ತದೆ. ನಾವು ಅದು ಪರ್ಮನೆಂಟ್ ಸೊಲ್ಯೂಷನ್ ಮಾಡೋಕೆ ಕನ್ಸ್ಟ್ರಕ್ಷನ್ ಮಾಡಿ ಪೈಪ್ ಹಾಕಿ, ದೊಡ್ಡ ಪೈಪ್ ಹಾಕಿ ಮಾಡ್ತಾ ಇದ್ವಿ. ಓಕೆ, ಈ ಡ್ರೈನೇಜ್ ಸಮಸ್ಯೆ ಒಂದ್ ಕಡೆ ಆದ್ರೆ ಅದೇ ಜಾಗದಲ್ಲಿ ರಾಶಿ ರಾಶಿ ಕಸ ಕೂಡ್ತಾ ಇದೆ. ಈಗ ಇಲ್ಲಿ ಹಸಿ ಕಸ ಆಗ್ಲಿ ಒಣ ಕಸ ಆಗ್ಲಿ ಅದು ಬೇರೆ ಕಡೆಗೆ ನಿರ್ವಹಣೆ ಮಾಡುವಂತಹ ಕೆಲಸ ಕೂಡ ಅಲ್ಲಿ ಚುರುಕುಗೊಳ್ತಾ ಇಲ್ಲ. ನಮ್ದೇನ್ ಗೊತ್ತಾ, ಪ್ಲಾಸ್ಟಿಕ್ ಎಲ್ಲ ಸಪರೇಟ್ ಆಗಿದಾವೆ, ಪ್ಲಾಸ್ಟಿಕ್ ಕಸ ಇಲ್ಲ. ಈಗ ಮೊನ್ನೆ ಏನತ್ತ ಬೇಸಿನಲ್ಲಿ ಎಲೆ ಇದಾವಲ್ಲ, ಎಲೆದು ನಾವು ಒಂದು ಮಾಡಿದ್ವಿ, ಪಿಟ್ ಮಾಡಿ ಡಂಪ್ ಮಾಡ್ತಾ ಇದೀವಿ. ಏನತ್ತಂದ್ರೆ ಈ ಡ್ರೈನೇಜ್ ವ್ಯವಸ್ಥೆ ಸಲುವಾಗಿ ವೆಹಿಕಲ್ ಹೋಗ್ತಾ ಇಲ್ಲ ಅಲ್ಲಿ, ಅಲ್ಲಿ ಡಂಪ್ ಆಗಿದಾವೆ. ಆ ಜೊತೆಗೆ ಎರಡು ಕಡೆ ನಾವು ಇದನ್ನು ಕಟ್ತಾ ಇದೀವಿ, ವಾಟರ್ ಟ್ಯಾಂಕ್ ಕಟ್ತಾ ಇದೀವಿ, ವೆಹಿಕಲ್ ಹೋಗಕ್ ಆಗ್ತಾ ಇಲ್ಲ. ಅಲ್ಲಿ ಒಂದು ಡಂಪಿಂಗ್ ಯಾರ್ಡ್ ಮಾಡಿದ್ವಿ ನಾವು, ಡಂಪಿಂಗ್ ಮಾಡಿ ಪಿಟ್ ಕನೆಕ್ಟ್ ಮಾಡಿ ಮ್ಯಾನೂರ್ ಮಾಡ್ತಾ ಇದೀವಿ. ಅಲ್ಲಿ ಜೊತೆಗೆ ಪ್ಲಾಸ್ಟಿಕ್ ಗಳು ಕೂಡ ಸಾಕಷ್ಟು ಕಾಣ್ತಾ ಇದಾವೆ, ಇದರಿಂದ ಆಗ್ತದೆ. ಪ್ಲಾಸ್ಟಿಕ್ ಎಲ್ಲ ಸೆಗ್ರಿಗೇಟ್ ಮಾಡಿಬಿಟ್ಟು ಮುನ್ಸಿಪಲ್ ತಗೊಂಡೋಗ್ತಾರೆ, ಓನ್ಲಿ ಎಲೆಗಳು ಮಾತ್ರ ನಾವು ಪಿಟ್ ಮಾಡಿ ಮಾಡ್ತಾ ಇದೀವಿ. ಈ ಡ್ರೈನೇಜ್ ಸಮಸ್ಯೆಯಿಂದ ಸೊಳ್ಳೆಗಳು ಉದ್ಭವ ಆಗ್ತವೆ ಸಮಸ್ಯೆ ಆಗ್ಬಾರ್ದು ಅಂತ? ಅಲ್ಲ, ಓಕೆ, ಗೊತ್ತಿದೆ ತಮ್ಗೆ, ಥ್ಯಾಂಕ್ ಯು. ಯಾಕಂದ್ರೆ ಪರ್ಮನೆಂಟ್ ಸೊಲ್ಯೂಷನ್ ಮಾಡ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಗ್ತದೆ. ಪರ್ಮನೆಂಟ್ ಸೊಲ್ಯೂಷನ್ ಆಗ್ತಾ ಇದೆ, ಅದು ಮೇನ್ ಮುನ್ಸಿಪಲ್ ಕಾರ್ಪೊರೇಷನ್ ಪೈಪ್ ಲೈನ್ ಆಗ್ತದೆ, ಹಂಗಾಗಿ ಸ್ವಲ್ಪ ಲೇಟ್ ಆಗ್ತದೆ, ತಡ ಆಗ್ತದೆ, ಮಾಡ್ತೀವಿ ಮೇಡಮ್. ಓಕೆ, ಯಾಕಂದ್ರೆ ಅಲ್ಲಿ ವಿದ್ಯಾರ್ಥಿಗಳ ಆರೋಗ್ಯ ದೃಷ್ಟಿಯಿಂದ ನಾವು ಕಾಳಜಿ ವಹಿಸಬೇಕಾಗುತ್ತೆ. ಎಸ್ ಮ್ಯಾಮ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಯುಜಿಡಿ ನೀರು ಹೊರಗೆ ಬರ್ತೀವಿ. ಪ್ರವೀಣ್ ಕುಮಾರ್, ಅಮೋಕ್ ಟಿವಿ, ತುಮಕೂರು. ಹೇಮಾವತಿ ಲಿಂಕ್ ಕೆನಾಲ್ ವಿರೋಧಿಸಿ ಇಂದು ತುಮಕೂರು ಜಿಲ್ಲೆಯಾದ್ಯಂತ ಬಂದ್ ಮಾಡುವುದಕ್ಕೆ ಹಲವು ಹೋರಾಟ ಸಮಿತಿಗಳು ಕರೆ ನೀಡಿದೆ. ಬಂದ್ಗೆ ವಿವಿಧ ರೈತ ಸಂಘಟನೆಗಳು, ಕನ್ನಡಪರ ಸಂಘಟನೆಗಳು, ಮಠಾಧೀಶರು ಸೇರಿದಂತೆ ಹಲವು ಸಂಘಟನೆಗಳು ಬೆಂಬಲ ಸೂಚಿಸಿದೆ. ಹೇಮಾವತಿ ಲಿಂಕ್ ಕೆನಾಲ್ ವಿರೋಧಿಸಿ ಇಂದು ತುಮಕೂರು ಜಿಲ್ಲೆಯಾದ್ಯಂತ ಬಂದ್ ಮಾಡುವುದಕ್ಕೆ ಹಲವು ಹೋರಾಟ ಸಮಿತಿಗಳು ಕರೆ ನೀಡಿದೆ. ಬಂದ್ಗೆ ವಿವಿಧ ರೈತ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ಮಠಾಧೀಶರು ಸೇರಿದಂತೆ ಹಲವು ಸಂಘಟನೆಗಳು ಬೆಂಬಲ ಸೂಚಿಸಿದೆ. ಬೆಳಗ್ಗೆ 10 ಗಂಟೆಗೆ ಟೌನ್ಹಾಲ್ನಿಂದ ಪ್ರತಿಭಟನಾ ಮೆರವಣಿಗೆ ನಡೆದಿದ್ದು ಪೊಲೀಸ್ ಇಲಾಖೆ ಫುಲ್ ಅಲರ್ಟ್ ಆಗಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಕಟ್ಟೆಚ್ಚರ ವಹಿಸಲಾಗಿದೆ. ಬಲವಂತವಾಗಿ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿಸದಂತೆ ಎಚ್ಚರಿಕೆ ನೀಡಲಾಗಿದೆ. ಬೆಳಂಬೆಳಗ್ಗೆ ತುಮಕೂರಿನ ಕನ್ನಡ ಪರ ಸಂಘಟನೆಗಳು ರಸ್ತೆಗಿಳಿದು ಪ್ರತಿಭಟನೆ ಆರಂಭಿಸಿದ್ದು, ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸುತ್ತಿರುವ ಹೋರಾಟಗಾರರು ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಘೋಷಣೆ ಕೂಗಿ ಕಿಡಿಕಾರಿದ್ದಾರೆ.
ಅಕ್ರಮವಾಗಿ ಸರಗಳ್ಳತನ ಮಾಡುತ್ತಿದ್ದ ಆರೋಪಿ ಕಾಲಿಗೆ ಗುಂಡೇಟು ಹೊಡೆದು ಮಧುಗಿರಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಒಟ್ಟು 15ಕ್ಕೂ ಹೆಚ್ಚು ಸರಗಳ್ಳತನ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಆಂಧ್ರಪ್ರದೇಶದ ಹಿಂದೂಪುರ ಮೂಲದ ಆರೋಪಿ ರಿಜ್ವಾನ್ ಎಂಬಾತನನ್ನ ಕೆಲ ದಿನಗಳ ಹಿಂದೆಯಷ್ಟೇ ಬಂಧಿಸಲಾಗಿತ್ತು. ಹೊಸಪೇಟೆಯಿಂದ ಪೊಲೀಸ್ ಜೀಪ್ನಲ್ಲಿ ಮಧುಗಿರಿಗೆ ಕರೆ ತರುತ್ತಿದ್ದ ವೇಳೆ ಈಜಿಹಳ್ಳಿ ಕ್ರಾಸ್ ಬಳಿ ಬಹಿರ್ದೆಸೆಗೆ ಹೋಗುವುದಾಗಿ ತಿಳಿಸಿದ ಆರೋಪಿ ಪೊಲೀಸ್ ಪೇದೆ ಮೇಲೆ ಹಲ್ಲೆ ನಡೆಸಿ ತಪ್ಪಿಸಿಕೊಳ್ಳಲು ಯತ್ನಿಸಿದ್ದು ಕೂಡಲೇ ಆರೋಪಿಯನ್ನ ಶರಣಾಗುವಂತೆ 3 ಬಾರಿ ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾರೆ. ನಂತರ ಪೊಲೀಸರು ತಮ್ಮ ಆತ್ಮರಕ್ಷಣೆಗಾಗಿ ಆರೋಪಿಯ ಕಾಲಿಗೆ ಗುಂಡು ಹೊಡೆದು ಬಂಧಿಸಿದ್ದಾರೆ. ಸದ್ಯ ಗಾಯಾಳು ಪೊಲೀಸ್ ಸಿಬ್ಬಂದಿ ರಮೇಶ್ಗೆ ಮಧುಗಿರಿ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ASP ಮರಿಯಪ್ಪ ಆಸ್ಪತ್ರೆಗೆ ಭೇಟಿ ನೀಡಿ ಸಿಬ್ಬಂದಿ ಆರೋಗ್ಯ ವಿಚಾರಿಸಿದ್ದಾರೆ. ಮಾನ್ವಿ ತಾಲೂಕಿನ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಡಿ ಗ್ರೂಪ್ ನೌಕರರಿಗೆ ಸಂಬಳವಿಲ್ಲದೆ 15 ತಿಂಗಳುಗಳೇ ಕಳೆದಿದ್ದು ನಿರಂತರ ಶೋಷಣೆ ಮಾಡಲಾಗುತ್ತಿದೆ ಅಂತ ನೌಕರರು ಆರೋಪಿಸಿದ್ದಾರೆ. ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಡಿ ಗ್ರೂಪ್ ನೌಕರರಿಗೆ ಸಂಬಳವಿಲ್ಲದೆ ದಿನನಿತ್ಯ ಸಮಸ್ಯೆ ಎದುರಾಗುತ್ತಿದ್ದು ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಅಧಿಕಾರಿ ಸುರೇಂದ್ರ ಬಾಬು ಹಾಗೂ ಶಾಸಕ ಹಂಪಯ್ಯ ನಾಯ್ಕ ವಿರುದ್ಧ ನೌಕರರು ಆಕ್ರೋಶ ಹೊರಹಾಕಿದ್ದಾರೆ. ಸರ್, ನಮ್ಗೆ 15 ತಿಂಗಳಾಯ್ತು ಸರ್, ಅಂದ್ರೆ ಫೆಬ್ರವರಿಯಲ್ಲಿ ಜಾಯ್ನ್ ಆಗಿದ್ದಾರೆ ಸರ್. ಫೆಬ್ರವರಿ ಅಂದ್ರೆ 2023 ಆಗ ಫೆಬ್ರವರಿ ಜಾಯ್ನ್ ಆಗಿದ್ದಾರೆ. ಆಮೇಲೆ ನಂದು ಫೆಬ್ರವರಿ 1 ತಿಂಗಳಾಗಿದೆ ಸರ್ ಬಂದಾಗಿಂದ. ಈಗ 15 ತಿಂಗಳಾಯ್ತು, ನಮ್ ಸ್ಯಾಲ್ರಿ ಆಗಿಲ್ಲ ಸರ್. ಹೆಂಗ ಮೇಡಮ್ ಜೀವನ ನಿಮ್ದು? ಅದೇ ಸರ್, ನಾವು ಎಷ್ಟೋ ಕೇಳಕತ್ತೀವಿ. ಆಮೇಲೆ ಅಲ್ಲಿ DH ಆಫೀಸಿಗೆ ಹೋಗಿನ ಒಂದ್ ಲೆಟರ್ ಕೊಟ್ಟು ಬಂದ್ವಿ. ಆಮೇಲೆ ಇಲ್ಲಿ ಅಲ್ಲಿ ಬೋಸರೆ ಸರ್ ಬಂದಾಗೆಲ್ಲ ಅವರಿಂದನೂ ಹೇಳಿಸಿದ್ವಿ ಸರ್, ಬಜೆಟ್ ಬಂದಿಲ್ಲಮ್ಮ, ಬರ್ತದ. ಬಂದ ಮೇಲೆ ಫಸ್ಟ್ ನಿಮ್ದೇ ಮಾಡ್ತೀವಿ ಮಾನವರದು, ನಮ್ಗೆ ನಿಮ್ ತಲೆಗಿಟ್ಕೊಂಡ್ವಿ ಮಾಡ್ತೀವಿ ಅಂತ ಹೇಳಿದ್ರಿ ಸರ್. ಇವಾಗ ಅವ್ರು ಹೇಳಿ ಒಂದು 3 ತಿಂಗಳಾಯ್ತು ಸರ್. ನಾವು ಡೈಲಿ ವಾರಕ್ಕೊಂದ್ ಟೈಮು ದಿನಕ್ಕೊಂದ್ ಟೈಮು ಅವ್ರ ARC ಡಿಪಾರ್ಟ್ಮೆಂಟ್ ಅವ್ರಿಗೆ ಸರ್ಗೆ ಫೋನ್ ಹಚ್ಚಿ ಕೇಳ್ತಾನೆ ಇರ್ತೀವಿ ಸರ್, ಇನ್ನೊಂದು ವಾರ ಬಿಟ್ಟು ಬರ್ಲಿ, ಇನ್ನೊಂದು ವಾರ ಬಿಟ್ಟು ಫೋನ್ ಹಚ್ಚಿರಿ ಮೇಡಮ್, ನಾವ್ ಹೇಳ್ತೀವಿ ಏನಂತ ಅಂತ ಹೇಳಿದ್ರು. ಮತ್ತೆ ಬಜೆಟ್ ಬೆಂಗಳೂರಿಗೆ ಹೋಗಿ ತಗೊಂಡ್ ಬರ್ಬೇಕು ಅಂತ ಹೇಳಿದ್ರು. ಆಮೇಲೆ ಬಜೆಟ್ ತಗೊಂಡ್ ಬಂದ್ರೇನು ಸರ್ ಹೋಗಿ ಅಂತ ಹೇಳಿದ್ರು. ಸರ್, ನಾವು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಎರಡು ವರ್ಷ ಮೇಲೆ ಅಪ್ಪ ಪಟ್ಟು ಕೆಲಸ ಮಾಡ್ತಿದ್ದೀವಿ ಸರ್. ಇನ್ನವರಿಗಾದ್ರೂ ನಮ್ಮ ಸಂಬಳವನ್ನು ಮಾಡಿದ್ದಿಲ್ಲ. ಅದ್ರ ಪ್ರಕಾರ ಕೇಳಿದ್ರೆ ಅದು ಪ್ರಾಬ್ಲಮ್ ಅಕೌಂಟ್ ಆಗಿಲ್ಲ, ಇದಾಗಿಲ್ಲ ಅಂತ ಹೇಳ್ತಿದ್ದಾರೆ. ಈಗ ನೋಡಿದ್ರೆ ಯಾರೋ ನಮ್ಮ ಹಾಸ್ಪಿಟಲ್ ಅವರು ಯಾರೋ ಹೊರಗಿನವರು ಏನೋ ಲೇಬರ್ ಹಾಸ್ಪಿಟ್ಗೆ ಇದಕ್ಕೆ ಆಫೀಸ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ, ನಮ್ಮ ಪೇಮೆಂಟನ್ನು ತಡೆಯಿಡಿ ಅಂತೇಳಿ. ಹೇಳಿದ್ರೆ ಯಾರು ರೆಸ್ಪಾನ್ಸಿಬಲ್ ಮಾಡ್ತಾ ಇಲ್ಲ ಸರ್. ನಮ್ಮ ಮನೆ ನಮ್ಮ ಖರ್ಚು ಹೇಗೆ ನಡೀಬೋದು ಸರ್? ಎಲ್ಲರೂ ಮಕ್ಕಳಿದ್ದಾರ, ಎಲ್ಲ ಮನೆ ಇದೆ, ರೇಷನ್ ಇದೆ, ಎಲ್ಲ. ಈಗ ಎಷ್ಟು ವರ್ಷ ಆಯ್ತು ಸರ್ ಸಂಬಳ ಬರಲ್ಲ ಅಂತ? ಈಗ 15 ತಿಂಗಳಾಯ್ತು ಸರ್. ಅಂದ್ರೆ ಸಂಬಳನಾಗಿಲ್ಲ ಸರ್? ಸಂಬಳನಾಗಿಲ್ಲ ಸರ್. ಮತ್ತೆ ಕೇಳಿದ್ರೆ ಏನಂದ್ರೆ ಸರ್ ಆಫೀಸರ್? ಹೇಳಿದ್ರೆ ಯಾರು ರೆಸ್ಪಾನ್ಸಿಬಲ್ ಮಾಡ್ತಾ ಇಲ್ಲ ಸರ್. ನೀವು ಯಾರಿಗೆ ಕೇಳಿದ್ರಿ ಸರ್? ನಾವು ನಮ್ಮ ಡಾಕ್ಟರ್ಗೂ ಕೇಳಿದ್ವಿ, DHOಗೂ ಕೇಳಿದ್ವಿ ಸರ್. ನಾವು ARC ಅವ್ರು ಮಾಡಿ ಅವ್ರಿಗೂ ಕೇಳಿದ್ವಿ, ಬಜೆಟ್ ಆಗಿಲ್ಲ ಅಂತ ಸರ್. ಈ ಬಜೆಟ್ ಆಗೋ ಟೈಮಿಗೆ ಅವ್ರು ಏನಂತಿದ್ದಾರೆ, ಇಲ್ಲ ನಿಮ್ಗೆ ಯಾರೋ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅದಕ್ಕೆ ಲೇಟ್ ಆಗತ್ತೆ, ನಮ್ಮ ಕಡೆಯಿಂದ ತಪ್ಪಿಲ್ಲ ಅಂತ ಅವ್ರು ಹೇಳ್ತಾರೆ. ನಿಮ್ದು ಜೀವನ ಹೆಂಗ್ ಸರ್ ಈಗ? ಅದೇ ಹೇಳಕ್ಕಾಗ, ನಮ್ದು 15 ತಿಂಗಳಾಯ್ತು ಸರ್, ಸ್ಯಾಲ್ರಿ ಇಲ್ಲ ಏನಿಲ್ಲ. ಇಲ್ಲಿ ಕೇಳಿದ್ರೆ ಇವತ್ತು ನಾಳೆ ಅಂತ ಹೇಳ್ತಿದ್ದಾರೆ ಸರ್ ಸ್ಯಾಲ್ರಿ ಬಗ್ಗೆ. ಮತ್ತೆ ಡ್ಯೂಟಿ ಮಾಡಿದ್ರೆ ಕರೆಕ್ಟ್ ಆಗಿ ಡ್ಯೂಟಿ ಮಾಡ್ರಿ, ಜೊತೆಲಿ ಹೋಗ್ಬೇಕಂದ್ರು ನೀವು ಡ್ಯೂಟಿ ಮಾಡಿ ಹೋಗ್ರಪ್ಪ, ಹಂಗಾದ್ರೆಗನ ನಿಮ್ಗೆ ಇದು ಮಾಡ್ತೀವಿ, ಇಲ್ಲಾದ್ರೆ ಆಬ್ಸೆಂಟ್ ಆಗ್ತೀವಿ ಅದು ಹಾಕ್ತೀವಿ ಅಂತ ಸರ್. ನಾವು ಡ್ಯೂಟಿ ಮಾಡ್ಲಾರ್ದ ಇವ್ರು ಡ್ಯೂಟಿ ಮಾಡಕ್ಕೆ ಕುದಿರ್ಬೇಕಂತ ಸರ್, ನಾವು ಸ್ಯಾಲ್ರಿ ಏನು ಕೇಳ್ಬಾರ್ದು. ಅದು ಹೆಂಗೆ ಸರ್? ಅದು ಇಲ್ಲಿ ಹಿಂಗೆ ಸರ್. ಮತ್ತೆ ನಿಮ್ಮ ಜೀವನ ಹೆಂಗೆ ಸರ್? ಜೀವನ ಸರ್, ಹೊರಗಡೆ 5 ರೂಪಾಯಿ ಬಡ್ಡಿ 10 ರೂಪಾಯಿ ಬಡ್ಡಿ ತಂದು ನಾವು ಸಾಲ ಮಾಡಕತ್ತೀವಿ ಸರ್. ನಮ್ಮ ತಮ್ಮಂದು ಕಷ್ಟ ಐತೆ ಸರ್. ಅಲ್ಲ ಸರ್, ಫೀಸ್ ಕಟ್ಟಕ ಅದಕ್ಕೆ ಇದಕ್ಕೆ ಕಷ್ಟ ಐತೆ ಸರ್. ಯಾರಿಗೆ ಹೇಳ್ಬೇಕು ಸರ್ ಇದು? ಅಲ್ಲ ಕೇಳ್ಬೇಕಿತ್ತು ಯಾರು ಆಫೀಸರ್ಸ್ ಮತ್ತೆ ಸರ್ ಕೇಳಿದ್ರೆ ಒಬ್ಬರಿಗೂ ಇರ್ರೆಸ್ಪಾನ್ಸಿಬಲ್ ಮಾತಾಡ್ತಾರೆ. ಮತ್ತೆ ಹೆಂಗ್ರಿ ನಿಮ್ ಕಷ್ಟ ಜೀವನ ಹೆಂಗ್ ಈಗ? ಮೂಲಭೂತ ಹಕ್ಕುಗಳನ್ನು ಒತ್ತಾಯಿಸಿ ಆನೇಕಲ್ ಡಾಕ್ಟರ್ BR ಅಂಬೇಡ್ಕರ್ ಯುವಕರ ಸಂಘ ರಾಜ್ಯ ಸಮಿತಿ ವತಿಯಿಂದ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಮರಸೂರು ಡಾಕ್ಟರ್ ಎಂ ಕೃಷ್ಣಪ್ಪ ಅವರ ನೇತೃತ್ವದಲ್ಲಿ ಚಿಂತಾಮಣಿ ತಾಲೂಕು ಕಚೇರಿ ಮುಂಭಾಗದಲ್ಲಿ ಭಾರೀ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ನಗರದ ಅಂಬೇಡ್ಕರ್ ಭವನದ ಮುಂಭಾಗ ಜಮಾಯಿಸಿದ್ದ ಸಂಘದ ಪದಾಧಿಕಾರಿಗಳು ತಾಲೂಕು ಕಚೇರಿಗೆ ಬಂದು ಮುತ್ತಿಗೆ ಹಾಕಿ ಅಧಿಕಾರಿಗಳ ವಿರುದ್ಧ ಅಧಿಕಾರಿಗಳನ್ನ ಕೂಗುತ್ತಾ ಪ್ರತಿಭಟನೆ ನಡೆಸಿದ್ರು. ಪ್ರತಿಭಟನಾಕಾರರನ್ನ ಉದ್ದೇಶಿಸಿ ಮಾತನಾಡಿದ ರಾಜ್ಯಾಧ್ಯಕ್ಷ ಮಸೂರು ಡಾಕ್ಟರ್ ಎಂ ಕೃಷ್ಣಪ್ಪ, ತಾಲೂಕಿನ ಕಂಬಾಲಹಳ್ಳಿಯಲ್ಲಿ 23 ವರ್ಷಗಳ ಹಿಂದೆ ನಡೆದ ನರಮೇಧದ ಘಟನೆಯು ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸುವಂತೆ ಮಾಡಿದ್ದು ವಾಸ್ತವಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಆದರೆ ಆ ಭಯಾನಕ ನರಮೇಧದಲ್ಲಿ ನೊಂದು ಬೆಂದ ಸಮುದಾಯದ ಕುಟುಂಬದವರಿಗೆ ಇಂದಿಗೂ ಕೂಡ ಸೂಕ್ತವಾದ ನ್ಯಾಯ ಸಂಪರ್ಕವಾದ ಮೂಲಭೂತ ಸೌಲಭ್ಯಗಳು ಸಿಗದೇ ಇರುವುದು ನಾಗರಿಕ ಸಮಾಜ ತಲೆ ತಗ್ಗಿಸುವಂತದ್ದು, ನಾಚಿಕೆಗೇಡಿನ ಸಂಗತಿಯಾಗಿದೆ.
ಈ ನಿಟ್ಟಿನಲ್ಲಿ ಮಿನಿ ಕಂಬಾಲಹಳ್ಳಿ ಗ್ರಾಮಕ್ಕೆ ಹಾಗೂ ಚಿಂತಾಮಣಿ ತಾಲೂಕಿನಾದ್ಯಂತ ವಿಶೇಷ ಒತ್ತು ನೀಡುವುದರ ಮೂಲಕ ಶೀಘ್ರವಾಗಿ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿಕೊಡಬೇಕೆಂದು ಆಗ್ರಹಿಸಿದರು. ದಲಿತರನ್ನ ಇವತ್ತಿಗೂ ಕೂಡ ನಮ್ಮ ದೇಶದಲ್ಲಿ ಕಾಡ್ತಾ ಇರ್ತಕ್ಕಂತಹ ಬಹುದೊಡ್ಡ ಸಮಸ್ಯೆ ಅಂದ್ರೆ ಅದು ಒಂದು ಜಾತಿ ಅಂತಕ್ಕಂತ ಒಂದು ಕಡಂಬೂತ. ಇವತ್ತು ದೇಶದಲ್ಲಿ ಎಂತಹ ಸಮಸ್ಯೆಗಳನ್ನ ಬೇಕಾದ್ರೂ ನಾವು ಹೋಗ್ಲಾಡಿಸಬಹುದು, ಆದ್ರೆ ಈ ಒಂದು ಜಾತಿ ಅಂತಕ್ಕಂತ ಒಂದು ಕಡಂಬೂತವನ್ನ ಇವತ್ತಿಗೂ ಕೂಡ ನಮ್ಮ ದೇಶದಿಂದ ಕಿತ್ತಾಕೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಾರಣ ಏನಪ್ಪ ಅಂತಂದ್ರೆ ಇವತ್ತು ಅಧಿಕಾರ ಅನ್ನುವಂಥದ್ದು ಇವತ್ತು ಮನುವಾದಿಗಳ ಒಂದು ಕೈಯಲ್ಲಿದೆ. ನಾವು ದಲಿತರು ನಿಜವಾಗಿಯೂ ಕೂಡ 80% ಇದ್ರೂ ಕೂಡ ಭಾರತ ದೇಶದಲ್ಲಿ ಇವತ್ತು ಭಾರತ ದೇಶವನ್ನು ಆಳ್ವಿಕೆ ಮಾಡ್ತಾ ಇರ್ತಕ್ಕಂಥವರು ಕೇವಲ 20% ಇರ್ತಕ್ಕಂಥ ಮನುವಾದಿಗಳು. ಏನು 1950ಕ್ಕಿಂತ ಮುಂಚೆ ಭಾರತ ಸಂವಿಧಾನ ರಚನೆ ಆಗೋದಕ್ಕಿಂತ ಮುಂಚೆ ಬಾಬಾ ಸಾಹೇಬರು ಈ ಒಂದು ದೇಶದಲ್ಲಿ ಜನಿಸಿ ನಮ್ಮ ದಲಿತರಿಗೆ, ಅಸ್ಪೃಶ್ಯತರಿಗೆ, ಎಲ್ಲಾ ಜಾತಿಯ ವರ್ಗದವರಿಗೆ ಆಗ್ತಾ ಇರ್ತಕ್ಕಂಥ ಒಂದು ಅನ್ಯಾಯಕ್ಕೆ ನ್ಯಾಯವನ್ನು ಒದಗಿಸಬೇಕು ಅಂತ ಹೇಳಿ ದೇಶದ ಜನರನ್ನು ಕೂಡ ಸಮಾನತೆಯಿಂದ ಬದುಕಬೇಕು ಅನ್ನುವಂತ ಉದ್ದೇಶವನ್ನ ಇಟ್ಕೊಂಡು ಪ್ರಪಂಚದಲ್ಲಿ ಅತ್ಯುನ್ನತವಾಗಿರ್ತಕ್ಕಂಥ ಒಂದು ಸಂವಿಧಾನವನ್ನು ಬರೆದು ಈ ಒಂದು ದೇಶಕ್ಕೆ ಸಮರ್ಪಣೆ ಮಾಡಿದ್ರು ಬಂಧುಗಳೇ. ಆದ್ರೆ ಅಂತ ಸಂದರ್ಭ ಇನ್ನು ಪ್ರತಿಭಟನೆಯಲ್ಲಿ ಆನೇಕಲ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಮಸೂರು ಡಾಕ್ಟರ್ ಎಂ ಕೃಷ್ಣಪ್ಪ, ಗೌರವ ಅಧ್ಯಕ್ಷರಾದ ಆರ್ ಕಾಳಯ್ಯ, ರಾಜ್ಯ ಉಪಾಧ್ಯಕ್ಷರಾದ ಮಣಿಗಾನಹಳ್ಳಿ ಶ್ರೀನಿವಾಸ್ ವಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಉದಯ್ ಕವಿ ರವೀಂದ್ರ, ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಭಾಗವಹಿಸಿದ್ದರು. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಶಿರಾ ತಾಲೂಕಿನ ಜಿಲ್ಲಾ ಪಂಚಾಯತ್ ತೋಟಗಾರಿಕೆ ಇಲಾಖೆ ಹಾಗೂ ತೆಂಗು ಅಭಿವೃದ್ಧಿ ಮಂಡಳಿ ಸಹಯೋಗದಲ್ಲಿ ಮುದಗೆರೆ ತೋಟಗಾರಿಕಾ ಕ್ಷೇತ್ರದಲ್ಲಿಂದು ತೆಂಗು ಸಂಯೋಜಿತ ಬೇಸಾಯ ಯೋಜನೆಯಡಿಯಲ್ಲಿ ತೆಂಗು ಬೆಳೆಗಾರರಿಗೆ ಪರಿಕರ ವಿತರಣಾ ಕಾರ್ಯಕ್ರಮ ಆಯೋಜಿಸಲಾಗಿದೆ. ರೈತರ ಅನುಕೂಲಕ್ಕಾಗಿ ಸರ್ಕಾರ ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದ್ದು, ಯೋಜನೆಗಳ ಕುರಿತು ರೈತರಿಗೆ ಸರಿಯಾದ ಮಾಹಿತಿ ದೊರಕದೆ ಸವಲತ್ತುಗಳನ್ನು ಪಡೆದುಕೊಳ್ಳುವುದರಲ್ಲಿ ಹಿಂದೆ ಉಳಿಯುತ್ತಿರುವುದರಿಂದ ಯೋಜನೆಗಳ ಬಗ್ಗೆ ಹೆಚ್ಚು ಪ್ರಚಾರ ಮಾಡುವ ಮೂಲಕ ರೈತರಿಗೆ ಸರ್ಕಾರಿ ಯೋಜನೆಗಳನ್ನು ತಲುಪಿಸಬೇಕು. ಸರ್ಕಾರಿ ತೆಂಗು ಬೆಳೆಯನ್ನ ಸಂರಕ್ಷಿಸಲು ರೈತರಿಗೆ ಪೋಷಕಾಂಶಗಳನ್ನುಳ್ಳ ಗೊಬ್ಬರವನ್ನ ನೀಡುತ್ತಿದ್ದು, ರೈತರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ತಿಳಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಶುಭಕಲ್ಯಾಣ್, ಶಿರಾ ಶಾಸಕ ಜಯಚಂದ್ರ, ತೋಟಗಾರಿಕೆ ಇಲಾಖೆ ಉಪನಿರ್ದೇಶಕರಾದ ಶಾರದಮ್ಮ, ತಹಶೀಲ್ದಾರ್ ದತ್ತಾತ್ರೇಯ ಗಾದ, ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕ ಸುಧಾಕರ್, ಡಿವೈಎಸ್ಪಿ ಶೇಖರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಇದಿಷ್ಟು ಸುದ್ದಿಗಳು, ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.